ಇಂದು ಆರೋಗ್ಯ ಇಲಾಖೆ ವತಿಯಿಂದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಗುಡಿಬಂಡೆ ತಾಲೂಕು ಕಚೇರಿ ಆವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಬಿಪಿ, ಶುಗರ್, ಬಾಯಿ, ಕ್ಷಯ, HIV ಸೇರಿದಂತೆ ವಿವಿಧ ರೋಗಗಳ ತಪಾಸಣೆ ನಡೆಸಲಾಯಿತು. ಗುಡಿಬಂಡೆ ತಹಸೀಲ್ದಾರ್ ಮನೀಷಾ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ತಹಸೀಲ್ದಾರ್ ಮನೀಷಾರವರು, ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳಿಂದ ಸಾಮಾನ್ಯ ಜನರಿಗೆ ಬಹಳ ಅನುಕೂಲವಾಗುತ್ತದೆ. ಇದಲ್ಲದೆ ಸಂತಾನ ನಿಯಂತ್ರಣ, ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ ನಡೆಸಲಿದ್ದೇವೆ ಎಂದು ತಿಳಿಸಿದರು. ಆಡಳಿತ ಸೌಧದಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಯಾಕಂತಂದರೆ ಇಲ್ಲಿ ಸುಮಾರಷ್ಟು ಜನ ಫುಟ್ಫಾಲ್ ಜಾಸ್ತಿ ಇರುತ್ತದೆ. ಇಲ್ಲಿ ಯಾಕಂದರೆ ಇಲ್ಲಿ ನಾಟ್ ಓನ್ಲಿ ನಮ್ಮ ತಾಲೂಕು ಕಚೇರಿ, ಬಟ್ ಇಲ್ಲಿ ಬೇಕಾದಷ್ಟು ಡಿಪಾರ್ಟ್ಮೆಂಟ್ಸು, ಇನ್ನೂ ಹೆಚ್ಚಿಗೆ ಡಿಪಾರ್ಟ್ಮೆಂಟ್ಸ್ ಕೂಡ ಇದ್ದಾವೆ. ಒಂದು 6 ಡಿಪಾರ್ಟ್ಮೆಂಟ್ಸು ನಮ್ಮ ತಾಲೂಕು ಆಡಳಿತ ಸೌಧದಲ್ಲಿರ್ತದೆ. ಸೊ ಜಾಸ್ತಿ ಜನ ಬರ್ತಾರೆ. ಮತ್ತು ಇವತ್ತಿನ ಒಂದು ಹೆಲ್ತ್ ಕ್ಯಾಂಪ್ ಇವತ್ತು ಏನು ಬೆಳಗ್ಗೆಯಿಂದ ಶುರು ಮಾಡಿದ್ದಾರೆ, ನಮ್ಮ ತಾಲೂಕು ಹಾಸ್ಪಿಟಲಿಂದ ಏನು ಶುರು ಮಾಡಿದ್ದಾರೆ ಹೆಲ್ತ್ ಕ್ಯಾಂಪ್, ಇವಾಗ ಆಗಲೇ 40 ಜನ ಬಂದು ಕಂಪ್ಲೀಟ್ ಚೆಕಪ್ ಮಾಡಿಸ್ಕೊಂಡು ಹೋಗಿದ್ದಾರೆ. BP ಚೆಕಪ್ ಆಗಿರ್ಬೋದು, ಶುಗರ್ ಚೆಕಪ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಪ್ಲ್ಯಾನಿಂಗಿಂದು ಏನು ಅಭಿಯಾನನ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. July 11th ಏನು ಪಾಪ್ಯುಲೇಷನ್ ಡೇನ ನಾವು ಆಚರಿಸ್ತಾ ಇದ್ದೀವಿ, ಅದರ ಪ್ರಯುಕ್ತವಾಗಿ ನಾವು ಫ್ಯಾಮಿಲಿ ಪ್ಲ್ಯಾನಿಂಗಿಂದು ಅಭಿಯಾನ ಏನು ಸ್ಟಾರ್ಟ್ ಮಾಡಿದ್ದೀವಿ ಅದರದ್ದು ಬಗ್ಗೆ ಅವೇರ್ನೆಸ್ ಕೂಡ ಕೊಡೋಕ್ಕೋಸ್ಕರ ಒಂದು ಕಿಯಾಸ್ಕನ್ನು ಓಪನ್ ಮಾಡಿದ್ದೀವಿ. ಸೊ ಸಾಕಷ್ಟು ಜನ ಬಂದು ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೋದು, ಅದೇ ರೀತಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಒಂದು ಅವೇರ್ನೆಸ್ ಏನಿದೆ ಅದರ ನಾಲೆಡ್ಜ್ ಕೂಡ ಪಡ್ಕೋಬೋದು. ಇದೇ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಅಸಾಂಕ್ರಾಮಿಕ ರೋಗಗಳಾದ BP, ಶುಗರ್, ಕ್ಯಾನ್ಸರ್ ಮೊದಲಾದ ರೋಗಗಳ ಬಗ್ಗೆ ಅರಿವು ಮೂಡಿಸುವುದಷ್ಟೇ ಅಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಮುಂದೆ ಇಂತಹ ಶಿಬಿರಗಳನ್ನು ಮತ್ತಷ್ಟು ಆಯೋಜಿಸಲಿದ್ದೇವೆ ಎಂದು ತಿಳಿಸಿದರು. ಮಾನ್ಯ ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದೇನಂತ ಹೇಳಿದ್ರೆ, ತಮಗೆಲ್ಲರಿಗೂ ಗೊತ್ತಿದೆ, ಕಳೆದ ತಿಂಗಳು 31ನೇ ತಾರೀಕು ನಾವು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಆ ಒಂದು ಅಂಗವಾಗಿ ನಾವೊಂದು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಅರೇಂಜ್ ಮಾಡಬೇಕು ಅಂತೇಳಿ ಮನಸ್ಸು ಮಾಡಿದ್ವಿ. ಸೊ ಅದು ಇವತ್ತಿನ ದಿವಸ ಕೂಡ ಬಂದಿದೆ. ಈಗ ಆಲ್ರೆಡಿ ಮೇಡಮ್ ಅವರು ಹೇಳಿದಂಗೆ 40 ಜನಕ್ಕೆ ನಾವು ಒಂದು BP ಚೆಕಪ್ ಇರ್ಬೋದು, ಶುಗರ್ ಚೆಕಪ್ ಇರ್ಬೋದು, ಕಫ ಪರೀಕ್ಷೆ ಇರ್ಬೋದು, ಹಾಗೆಯೇ ವಿವಿಧ ರೀತಿಯಾಗಿರ್ತಕ್ಕಂಥ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ. ದಂತ ತಪಾಸಣಾ ತಜ್ಞರು ಸಹಿತ ಬಂದಿದ್ದಾರೆ. ಸೊ ಈ ಓವರಾಲ್ ಚೆಕಪ್ಪನ್ನು ಮಾಡಿ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಇದೆ, ಅಂದರೆ ಅಸಾಂಕ್ರಾಮಿಕ ರೋಗಗಳು ಅಂತ. ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ, ಅವ್ರನ್ನ ಬಿಟ್ಟು ಹೋಗೋದಿಲ್ಲ. BP ಇರ್ಬೋದು, ಶುಗರ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇದಕ್ಕೆ ನಾವು ಹೆಚ್ಚಿಗೆ ಒತ್ತು ಕೊಡ್ತಾ ಇದ್ದೀವಿ. ಸರ್ಕಾರವೂ ಹೆಚ್ಚಿಗೆ ಒತ್ತು ಕೊಡ್ತಾ ಇದೆ. ಇವತ್ತಿನ ದಿವಸ ನಡೀತಕ್ಕಂಥ ಎಲ್ಲ ಪ್ರಕ್ರಿಯೆ ಏನಿದೆ ಅದನ್ನೆಲ್ಲನೂ ಸಹಿತ NCD ಆ್ಯಪ್ನಲ್ಲಿ ನಾವು ಅಪ್ಲೋಡ್ ಮಾಡಲಿದ್ದೇವೆ. ಇಡೀ ಭಾರತ ದೇಶ ಅದನ್ನು ನೋಡುತ್ತೆ. ಈ ಸಮಯದಲ್ಲಿ ದಂತವೈದ್ಯೆ ಡಾಕ್ಟರ್ ಆಶಾ, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ನರಸಿಂಹಪ್ಪ, ಸಮುದಾಯ ಆರೋಗ್ಯಾಧಿಕಾರಿ ಡಾಕ್ಟರ್ ಶ್ರೀಕಾಂತ್, ಹಿರಿಯ ತಾಂತ್ರಿಕ ಮೇಲ್ವಿಚಾರಕ ರಾಜಶೇಖರ್, ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ರಾಧಾ, ಪ್ರಯೋಗಶಾಲಾ ತಂತ್ರಜ್ಞ ನಾಗರಾಜ್, ICTC ಆಪ್ತ ಸಮಾಲೋಚಕ ಸುಧರ್ಮನ್, ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್, LMV ನರಸಮ್ಮ, ಆಶಾ ಕಾರ್ಯಕರ್ತೆಯರು, ಸಿಬ್ಬಂದಿಗಳು ಹಾಜರಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.